ವಿಧಾನಸಭೆಯ ಕಲಾಪ ಇವತ್ತು ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿತ್ತು ಭಾರಿ ಹೈಡ್ರಾಮಗಳೇ ನಡೆದು ಹೋಗಿತ್ತನ್ನ ಗಮನಿಸಿದ್ವಿ ಜೊತೆಗೆ ಸರ್ಕಾರದ ನಿರ್ಧಾರಗಳನ್ನು ಖಂಡಿಸಿ ಯಾವ ರೀತಿ ಸದನದ ಬಾವಿಗೆ ಬಿಜೆಪಿ ಸದಸ್ಯರು ಇಳಿದು ಮಸೂದೆಗಳ ಪ್ರತಿಗಳನ್ನು ಹರಿದು ಸ್ಪೀಕರ್ ಪೀಠದಲ್ಲಿದ್ದ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಮೇಲೆ ಎಸೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಅನ್ನೋದನ್ನ ಕೂಡ ನೋಡಿದ್ವಿ ಮಸೂದೆಗಳ ಪ್ರತಿಗಳನ್ನು ಹರಿದು ಸಭ್ಯತೆ ಮೀರಿದವರಂತೆ ವರ್ತಿಸಿದ್ರು ಬಳಿಕ ಬಿಜೆಪಿಯ 10 ಶಾಸಕರನ್ನು ಅಧಿವೇಶನ ಮುಗಿಯೋ ತನಕ ಸದನದಿಂದ ಅಮಾನತು ಕೂಡ ಮಾಡಲಾಯಿತು ಅರವಿಂದ್ ಬೆಲ್ಲ ಸುನೀಲ್ ಕುಮಾರ್ ಆರ್ಗ ಜ್ಞಾನೇಂದ್ರ ವೇದವ್ಯಾಸ್ ಕಾಮತ್ ಯಶಪಾಲ್ ಸುವರ್ಣ ಭರತ್ ಶೆಟ್ಟಿ ಉಮಾನಾಥ್ ಕೋಟ್ಯಾನ್ ಸೇರಿ 10 ಸದಸ್ಯರನ್ನ ಸೆಷನ್ ಮುಗಿಯೋ ತನಕ ಅಮಾನತ್ತಿನಲ್ಲಿ ಇರಿಸಲಾಗಿದೆ ದೊಡ್ಡ ಕೋಲಾಹಲಕ್ಕೆ ಈ ವಿಚಾರ ಈಗ ಕಾರಣ ಆಗ್ತಾ ಇದೆ ಕಾರಣ ಬಿಜೆಪಿ ಅವರು ಈಗ ಸದನದ ಘನತೆ ಗೌರವ ಎಲ್ಲ ನೆನಪಾಯಿತಾ ಅಂತ ಕಾಂಗ್ರೆಸ್ ನ ತಿವಿಯೋ ಕೆಲಸವನ್ನ ಹಾಗೂ ಸ್ಪೀಕರ್ ನ ನಿರ್ಣಯದ ವಿರುದ್ಧ ತೀವ್ರ ಆಕ್ರೋಶವನ್ನ ಕೂಡ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗ್ಗಿನಿಂದ ಕೂಡ ಯಾವಾಗ ಸದನ ಸ್ಟಾರ್ಟ್ ಆಯಿತು ಆಗ್ಲಿಂದ ಕೂಡ ಗದ್ದಲ ಗಲಾಟೆಗಳೇ ಆಗ್ತಾ ಇತ್ತು ಬಟ್ ಯಾವಾಗ ಅದು ಬಾವಿಗಿಳಿದು ಸದಸ್ಯರು ಆ ಕಾಗದದ ಚೂರುಗಳನ್ನು ಡೆಪ್ಯೂಟಿ ಸ್ಪೀಕರ್ ಕಡೆಗೆ ತೂರಿದ್ರು ಆಗ ಈ ವಿಚಾರ ಎಸ್ಕಲೇಟ್ ಆಗ್ತಾ ಹೋಯ್ತು टीवी नोड़ता मोन्ने अष्टे मैत्रीकूटद सभेगळेल्ल आयतल्ल अदरल्ली ऐएएस अधिकारिगळन्न दुर्बळके माड्कोंडिद्दारे अन्नोदु विपक्षगळ आरोप ई विपक्षगळ आरोपक संबंधपट्टंते इदन्न चर्चे माडबेकु अंत ಬಿಜೆಪಿಗರು ಕೇಳಿದ್ರು ಬಟ್ ಇದಕ್ಕೆ ಅವಕಾಶ ಸಿಗಲಿಲ್ಲ ಜೊತೆಗೆ ವಿಧೇಯಕ ಮಂಡನೆಗೆ ಮುಂದಾದಂತಹ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನ ಬಾವಿಗಿಳಿದು ವ್ಯಕ್ತಪಡಿಸಿದ್ರು ಈಗ ಅಮಾನತ್ತಾಗಿರೋರು ಯಾರ್ಯಾರು ಯಾವ ಕಾನ್ಸ್ಟಿಟ್ಯೂಯೆನ್ಸ್ ನ ರೆಪ್ರೆಸೆಂಟ್ ಮಾಡ್ತಾರೆ ಅದನ್ನ ಕೂಡ ಗಮನಿಸ್ತಾ ಇದೀವಿ ನಾವು ಮಲೇಶ್ವರಂನ ಅಶ್ವಥ್ ನಾರಾಯಣ ಅವರು ಶಾಸಕರು ಜೊತೆಗೆ ಅಶೋಕ್ ಪದ್ಮನಾಭನಗರದ ಶಾಸಕರು ಅಮಾನತ್ತಾಗಿದ್ದಾರೆ ಸುನೀಲ್ ಕುಮಾರ್ ಕಾರ್ಕಳದ ಶಾಸಕರು ಕೂಡ ಅಮಾನತ್ತುಗೊಂಡಿದ್ದಾರೆ ಬಾವಿಗಿಳಿದ್ರು ಪ್ರತಿಭಟನೆ ಮಾಡಿದ್ರು ಅದು ತಪ್ಪಲ್ಲ ಬಟ್ ಪ್ರತಿಭಟಿಸಿದ ರೀತಿ ಪ್ರಶ್ನಾರ್ಥಕವಾಗಿದೆ ತೀರ್ಥಹಳ್ಳಿಯ ಅತ್ಯಂತ ಬಿಜೆಪಿಯ ಹಿರಿಯ ಶಾಸಕರಾಗಿರುವಂತ ಆರ್ಗ ಜ್ಞಾನೇಂದ್ರ ಅವರು ಕೂಡ ಸಸ್ಪೆನ್ಷನ್ ಅಲ್ಲಿ ಸದ್ಯಕ್ಕೆ ಇದ್ದಾರೆ ಸೆಷನ್ ಮುಗಿಯೋ ತನಕ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಅರವಿಂದ ಬೆಲ್ಲದ ಅವರು ಕೂಡ ಅಮಾನತ್ತುಗೊಂಡಿದ್ದಾರೆ ಬಿಜೆಪಿಯ 10 ಶಾಸಕರು ಯಾರ್ಯಾರು ಅನ್ನೋದನ್ನ ಇನ್ನೊಂದ್ಸಲ ರೀಕಾಲ್ ಮಾಡ್ತಾ ಇದೀವಿ ಮಂಗಳೂರು ದಕ್ಷಿಣವನ್ನ ರೆಪ್ರೆಸೆಂಟ್ ಮಾಡುವಂತ ವೇದವ್ಯಾಸ್ ಕಾಮತ್ ಅವರು ಕೂಡ ಅಮಾನತ್ತುಗೊಂಡಿದ್ದಾರೆ ಕಾರಣ ಆ ಚೂರುಗಳನ್ನು ಹೇಗೆ ಎಸಿತಾ ಇದ್ರು ಅನ್ನೋದನ್ನ ನೋಡ್ತಾ ಇದ್ವಿ ನಾವು ಮಂಗಳೂರು ಉತ್ತರ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಭರತ್ ಶೆಟ್ಟಿ ಕೂಡ ಅಮಾನತ್ತುಗೊಂಡಿದ್ದಾರೆ ಇವರ ಜೊತೆಗೆ ಫಸ್ಟ್ ಟೈಮ್ ಎಲ್ಲ ಶಾಸಕರಾದವರು ಕೂಡ ಇದರಲ್ಲಿ ಈ ಸಾಲಿಗೆ ಸೇರ್ತಾರೋ ನಿಜಕ್ಕೂ ಕೂಡ ದುರ್ದೈವ ದೊಡ್ಡಬಳ್ಳಾಪುರದ ಧೀರಜ್ ಮುನಿರಾಜ್ ಅವರು ಕೂಡ ಇಂತದ್ದೇ ವರ್ತನೆಯನ್ನ ತೋರಿಸಿದ್ರು ಇದೇ ಕಾರಣಕ್ಕೋಸ್ಕರ ನಾವು ಅವರನ್ನು ಕೂಡ ಅಮಾನತ್ತು ಮಾಡ್ತೀವಿ ಅಂತ ಕೂಡ ಸ್ಪೀಕರ್ ಹೇಳಿದ್ದನ್ನ ನಾವು ಇಲ್ಲಿ ನೆನಪು ಮಾಡ್ಕೊಳ್ಳಬಹುದು ಹಾಗೆ ಉಡುಪಿಯನ್ನ ಫಸ್ಟ್ ಟೈಮ್ ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಯಶಪಾಲ್ ಸುವರ್ಣ ಇವರು ಕೂಡ ಸದನದ ಬಾವಿಗಿಳಿದಂತಹ ಸಂದರ್ಭದಲ್ಲಿ ಕಾಗದದ ಚೂರುಗಳನ್ನು ಡೆಪ್ಯೂಟಿ ಸ್ಪೀಕರ್ ಕಡೆಗೆ ತೂರಿದ್ರು ಅನ್ನೋ ಆರೋಪದ ಮೇರೆಗೆ ಅಮಾನತ್ತಾಗಿದ್ದಾರೆ ಮೂಡುಬಿದ್ರೆಯ ಉಮಾನತ್ ಕೋಟ್ಯಾನ್ ಅವರನ್ನ ಕೂಡ ಅಮಾನತ್ತುಗೊಳಿಸಲಾಗಿದೆ ಬಿಜೆಪಿಯ 10 ಶಾಸಕರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಇದೀವಿ ನಾವು